ಹೆಸಿಗಾನೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಕೂಡ ನಿಜಕ್ಕೂ ಕರ್ನಾಟಕಕ್ಕೆ ಆಘಾತವನ್ನು ನೀಡಿರುವಂಥದ್ದು, ಪ್ರಾಧಿಕಾರದ ಆದೇಶವನ್ನು ನಿಜವಾಗ್ಲೂ ಎತ್ತಿ ಹಿಡಿದಿರುವಂಥದ್ದು. ಈಗಾಗಲೇ ನಮ್ಮಲ್ಲಿ ನೀರಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ. ಹಾಗಾಗಿ ಪ್ರತಿನಿತ್ಯ 5000 ಕ್ಯೂಸೆಕ್ ನೀರನ್ನು ಬಿಡ್ತಾ ಹೋದರೆ ನೀರು ಉಳಿಯೋದೇ ಇಲ್ಲ, ಕುಡಿಯೋದಕ್ಕೂ ನೀರು ಸಿಗಲ್ಲ. ಏನು ಮಾಡುತ್ತೋ ರಾಜ್ಯ ಸರ್ಕಾರ, ನೋಡಬೇಕು ನಿಲುವನ್ನು ಏನು ಕೈಗೊಳ್ಳುತ್ತೋ. ಎಲ್ಲೋ ಒಂದು ಕಡೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಮುಖಂಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಿಜವಕ್ಕೂ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸುಪ್ರೀಂ ಕೋರ್ಟ್ ತೀರ್ಪನ್ನು. ನಿಜವಾಗ್ಲೂ ಸುಪ್ರೀಂ ಕೋರ್ಟ್ ತೀರ್ಪು ಎಲ್ಲೋ ಒಂದು ಕಡೆ ನಮಗೆ ನಿಜವಾಗ್ಲೂ ಆಘಾತವನ್ನು ನೀಡಿತು, ನಮ್ಮ ಪರವಾಗಿ ತೀರ್ಪನ್ನು ನೀಡಿತು ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರು. ಆದರೆ ನಿಜವಾಗ್ಲೂ ಪ್ರಾಧಿಕಾರದ ಆದೇಶವನ್ನು ಎತ್ತಿ ಹಿಡಿದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನೀವು? ನಿಜವಾಗ್ಲೂ ಇವತ್ತು ರಾಜ್ಯಕ್ಕೆ ನಿಜವಾಗ್ಲೂ ಆಘಾತವಾಗಿರುವಂಥದ್ದು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಈ ಬಗ್ಗೆ ಮಾತಾಡ್ತಾರೆ ನಮ್ಮ ರೈತ ಮುಖಂಡ. ಅವರು ನಿಜವಾಗ್ಲೂ ಇವತ್ತು ಸುಪ್ರೀಂ ಕೋರ್ಟು ಆಘಾತವನ್ನು ನೀಡಿರುವಂಥದ್ದು ಕರ್ನಾಟಕಕ್ಕೆ. ನಮ್ಮ ಪರವಾಗಿ ಕರ್ನಾಟಕ ತೀರ್ಪನ್ನು ಕೊಡ್ತಿತ್ತಂತ ಅಂದ್ಕೊಂಡಿದ್ವಿ, ಆದರೆ ಆಘಾತವನ್ನು ನೀಡಿದೆ. ಇದ್ರ ಬಗ್ಗೆ ಏನೆಲ್ಲ ಹೇಳ್ತೀರಾ ಅಂತ ನೀವು? ಈಗ ನೀರಾವರಿ ಇಶುಗಳು ಕೋರ್ಟ್ ಮುಂದೆ ಹೋಗದೆ ತಪ್ಪು, ಯಾಕಂದ್ರೆ ನೀರಾವರಿ ಜ್ಞಾನವುಳ್ಳವರು ಕೃಷಿ ತಜ್ಞರು ಇರ್ತಾರೆ, ಎಕ್ಸ್ಪರ್ಟ್ಗಳು ಇರ್ತಾರೆ. ಈಗ ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಪರ ದಾವಿಸುತ್ತೆ ಅಂತ ಅನ್ಕೊಂಡಿದ್ದು, ಇದೊಂದು ದೊಡ್ಡ ದುರಂತವೇ ಸರಿದು. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ತಗೊಳ್ಬೇಕು. ಈಗಲೂ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಒಂದು ರಿವ್ಯೂ ಅರ್ಜಿನೂ ಹಾಕ್ಬೇಕು. ಮತ್ತೆ ನೀರು ಬಿಡಕ್ಕಾಗಲ್ಲ, ಏನ್ ಕಂಟೆಂಪ್ಟ್ ಅಂತ ಆಗಲ್ಲ. ಇದು ಜಾರಿಗೆ ತರಲಾದಂತ ಆದೇಶ, ಇದು ಯಾರಿಗೆ ತರಕ್ ಆಗದೇ ಇದ್ದಾಗ ನೀರು ಬುಡದಿರೋ ಕೂಡ ಕಂಟೆಂಪ್ಟ್ ಆಗಲ್ಲ. ಇಮಿಡಿಯೇಟ್ ಆಗಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು, ಶಾಸಕಾಂಗ ಪಕ್ಷ ಅಂತೀನಿ, ಈ ವಿಶೇಷ ಅಧಿವೇಶನ ಕರೆದು ಒಂದು ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು. ಇಲ್ಲಾಂದ್ರೆ ರೈತರು ಪೂರ್ತಿ ಈಗಾಗಲೇ ಬರೆ ಬಂದಿದ್ದಾರೆ, ಅವ್ರ ಬದುಕು ದಿವಾಳಿ ಆಗತ್ತೆ, ಕುಡಿಯೋ ನೀರಿಗೆ ತುಂಬಾ ಸಮಸ್ಯೆನ ಅನುಭವಿಸ್ಬೇಕಾದಂತ ಪರಿಸ್ಥಿತಿ ಆಗತ್ತೆ. ಇದು ಸರಿಯಾದ ಸುಪ್ರೀಂ ಕೋರ್ಟ್ ತೀರ್ಪು ಅದು ಸರಿಯಾದ ತೀರ್ಪು ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ನಾಗೇಂದ್ರ ಅವರು ಇನ್ನೊಂದಿಲ್ಲಿ 5000 ಪ್ರತಿನಿತ್ಯ 5000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಈಗ ಆದೇಶವನ್ನು ಹೊರಡಿಸಿದೆ, ಹೇಗೆ ಅಂತ? ಇಲ್ಲ, ಅದು ಆಗಲ್ಲ, ಬಿಡಕ್ಕೆ ಆಗಲ್ಲ. ಬಿಟ್ರೆ ನೀರು ಬರಡ ಪೂರ್ತಿ ಇರೋದೆಲ್ಲ ಕುಡಿಯೋ ನೀರು ಬರದಾಗತ್ತೆ. ಇದು ಜಾರಿಗೆ ತರಕಾಗದಂತ ಆದೇಶ, ಅದಕ್ಕೆ ಕಠಿಣವಾಗಿ ನಮ್ಮ ಸರ್ಕಾರ ಸ್ಪಷ್ಟವಾಗಿ ನಿಂತ್ಕೋಬೇಕು, ನೀರು ಬಿಡಲ್ಲ ಅಂತ. ನಾಗೇಂದ್ರ ಅವರು ಇನ್ನೊಂದು ಏನ್ ಗೊತ್ತಾ, ಈ ರಾಜ್ಯ ಸರ್ಕಾರ ನಿಜವಾಗ್ಲೂ ಆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡನೆ ಮಾಡುವಲ್ಲಿ ವಿಫಲವಾಗಿದೆ, ವಾಸ್ತವಾಂಶವನ್ನ ಹೇಳುವಲ್ಲಿ ವಿಫಲವಾಗಿದೆ. ನಿಮ್ಮ ಮುಂದಿನ ನಿಲುವು ಏನು ಅಂತ ಹಾಗಾದ್ರೆ? ಈಗ ರಾಜ್ಯ ಸರ್ಕಾರ ಕೇಳ್ತಿರೋದು ಈಗಲೂ ಕೂಡ ಮತ್ತೊಮ್ಮೆ ರಿವ್ಯೂ ಹಾಕಿ ಒಂದು ಕಾನೂನು, ಎರಡನೇದು ನೀರು ಬಿಡಬಾರದು ಅಂತ ನೀವು ನಿರ್ಧಾರ ತಗೊಳ್ಳಿ, ನೀರು ಬಿಡಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿ ಅಂತ ನಾವು ಕೊಡ್ತಿರೋದು, ಒತ್ತಾಯ ಮಾಡ್ತಿರೋದು. ಅದೇ ಈಗ ನೀವೇನು ಮುಂದಿನ ನಿಲುವು ಏನು, ಹೋರಾಟ ಮಾಡ್ತೀರಾ ಹೇಗೆ ಅಂತ? ಈಗ ಶ್ರೀರಂಗಪಟ್ಟಣದಲ್ಲಿ 12 ಗಂಟೆಗೆ ಸಭೆ ಇದೆ ನಮ್ದು, ತುರ್ತು ಸಭೆ. ತೀರ್ಪು ಏನಾಗುತ್ತೆ ನೋಡ್ಕೊಂಡು ಮುಂದಿನ ಹೋರಾಟಗಳು, ಈಗ ಶ್ರೀರಂಗಪಟ್ಟಣದಲ್ಲಿ ಇವತ್ತು ನಿರ್ಧಾರ ಮಾಡ್ತೀವಿ ನಾವು, ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿರುವಂಥದ್ದು, ಪ್ರಾಧಿಕಾರದ ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು. ಈಗಾಗಲೇ ರೈತ ಮುಖಂಡರು ಹೇಳಿದರು, ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾವು. ಈಗಾಗಲೇ ನಮಗೆ ಕುಡಿಯೋದಕ್ಕೂ ನೀರಿಲ್ಲ, ನೀರನ್ನು ಬಿಡ್ತಾ ಹೋದರೆ ಕುಡಿಯೋದಕ್ಕೂ ನಮಗೆ ನೀರಿರೋ ನಿರ್ಮಾಣಕ್ಕೆ ನಾವು ಬಂದು ತಲುಪ್ತೀವಿ. ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿರುವುದು ನಿಜವಾಗ್ಲೂ ನಮಗೆ ಆಘಾತವಾಗಿದೆ ಅಂತ ರೈತ ಮುಖಂಡರು ಹೇಳಿರುವಂಥದ್ದು.